ನನ್ನ ತಾಯಿ ಇಲ್ಲಿ ಕೂಲಿ ಮಾಡ್ಕೊಂಡು ಕೆಲಸ ಮಾಡುವವರು. ನಾನು ಇಲ್ಲಿ ಟೆಂತ್ ವರ್ಗೂ ಉಚಿತ ಓದ್ದೆ, ಇನ್ನೂ ಕೂಡ ಉಚಿತ ಓದ್ತಾನೆ ಇದ್ದೇನೆ. ಅಷ್ಟು ಬಡವರು ನಾವು, ನಮಗೆ ಹಣ ಇಲ್ಲ. ನನ್ನ ಹತ್ರ ಎಷ್ಟೋ ಜನ ನೂರಾರು ಮಕ್ಕಳು ಇಲ್ಲಿ ವಿದ್ಯೆ ಕಲಿತಾ ಇದ್ದಾರೆ, ಇಂಥವರ ಹೊಟ್ಟೆ ಮೇಲೆ ಕಲ್ಲಾಕ ಹೋಗ್ತಿದ್ದೀರಲ್ಲ. ಇಲ್ಲದೆ ಇನ್ನೊಂದು ಮಾತನ್ನ ಹೇಳ್ತೀನಿ, ಕೊಲ್ಲೂರಿಂದ ನಮಗೆ ಅನ್ನ ಬರುವಂಥದ್ದು ಸರ್ಕಾರದಿಂದ ಅಲ್ಲ, ಸರ್ಕಾರಕ್ಕೂ ಮತ್ತೆ ಅದಕ್ಕೂ ಏನು ಕೂಡ ಸಂಬಂಧ ಇಲ್ಲ. ಸಿದ್ದರಾಮಯ್ಯರವರಿಗೆ ನಿಮಗೆ ಸ್ಪೆಷಲ್ ಆಗಿ ಕೇಳ್ತಿದ್ದೀನಿ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಅಧಿಕ ಪ್ರಸಂಗ ಯಾಕೆ? ನಾವೆಲ್ಲೋ ನಾವು ನಮ್ಮ ಊಟ ಕಲ್ಲೆಸಿತಿರಲ್ಲ, ನಿಮಗೆ ಗೊತ್ತಾಗೋದಿಲ್ವಾ ಅಷ್ಟು? ನೀವು ಒಂದು ನಿಮ್ಮ ಕಾರ್ ಮೇಲೆ ಕಾಗೆ ಕೂತ್ರೆ ಕಾರನ್ನೇ ಚೇಂಜ್ ಮಾಡುವವರು. ನೀವು ಕೈಗೆ ವಾಚು ಕೋಟ್ಯಾಂತರ ರೂಪಾಯಿದು ಕಟ್ತೀರಾ, ಮಲ್ಗೋ ಬೆಡ್ಡು ಲಕ್ಷಾಂತರ ರೂಪಾಯಿದು. ಅಂಥದ್ರಲ್ಲಿ ನಾವು ಅದನ್ನೇನು ಕೇಳ್ತಿಲ್ವಲ್ಲ, ನಾವು ಕೇಳ್ತಿರೋದು ಒಂದೊತ್ತಿನ ಊಟ, ಊಟದ ಜೊತೆ ಪಾಯಸ ಬೇಕು, ಹಪ್ಪಳ ಬೇಕು, ಉಪ್ಪಿನಕಾಯಿ ಬೇಕು ಅಂತೇನು ಕೇಳ್ತಿಲ್ಲ. ಕೊನೆಯದಾಗ ಹೇಳ್ತಿದ್ದೀನಿ, ಸಿದ್ದರಾಮಯ್ಯರವರೇ ಮತ್ತೆ ರಮಾನಾಥರಾಯವರೇ ಕೇಳಿ, ನಾವು ವಿದ್ಯಾರ್ಥಿಗಳು, ಮುಂದಿನ ಪ್ರಜೆಗಳು, ನಮಗೆ ಗೊತ್ತು, ನಮಗೇನಾದ್ರು ನ್ಯಾಯ ಸಿಗಲಿಲ್ಲ ಅಂದರೆ ನಿಮ್ಮ ಇಡೀ ಸರ್ಕಾರವನ್ನೇ ಮುರಿದಾಗ್ತೇವೆ. ನಿಮ್ಮ ಸರ್ಕಾರ ಹೇಗೆ ಮುರಿಬೇಕು ಅಂತಲೂ ಕೂಡ ನಮಗೆ ಗೊತ್ತು. ಇದಕ್ಕಾಗಿ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಸರ್ಕಾರವನ್ನ ನೀವು ಬಿಡಬೇಕಾಗೋ ಪರಿಸ್ಥಿತಿ ರಕ್ತೇಶ್ವರಿ ಮೇಲೆ ಆನೆಗಳು ಬಂದೇ ಬರುತ್ತೆ. ಈ ಸರ್ಕಾರಕ್ಕೆ ಗೊತ್ತಾಗಬೇಕು, ಇಷ್ಟು ಜನರ ಮಕ್ಕಳ ಅನ್ನಕ್ಕೆ ಕಲ್ಲು ಹಾಕಿದ ಸರ್ಕಾರ ಎಷ್ಟು ದಿನ ಬಾಳುತ್ತೆ ನಾವು ನೋಡ್ತೀವಿ. ನೀವಾಗಿರ್ಬೋದು, ನಿಮ್ ಸರ್ಕಾರ ಆಗಿರ್ಬೋದು, ನೀವು ಅಲ್ಲಿ ಕೂತ್ಕೊಂಡು ಈ ಜನರನ್ನು ನೋಡ್ಲಿಕ್ಕಿಂತ ಬನ್ನಿ, ನಮ್ಮ ಶಾಲೆಗೆ ಬನ್ನಿ, ತೋರಿಸ್ತೀವಿ. ಯಾಕೆ ನಮ್ಮ ಶಿಕ್ಷಣ ನೋಡಿ, ನಮ್ಮ ಕಲಿಕೆ ನೋಡಿ, ಆಗ ಗೊತ್ತಾಗುತ್ತೆ. ನೀವೇ ನಿರ್ಧರಿಸ್ತೀರಿ ಊಟ ಕೊಡ್ಬೇಕೋ ಬೇಡವೋ ಅಂತ. ನೀವೆಲ್ಲರೂ ಸೇರ್ಕೊಂಡು ಕಾರ್ನೆಲ್ಲ ಒಂದ್ ಕಾಗೆ ಕೂತಿದ್ದಕ್ಕೋಸ್ಕರ ಕಾರ್ನೇ ಚೇಂಜ್ ಮಾಡ್ತೀರಾ? ಅವರು ಬುಗಿಯಲ್ಲ.